ಎಸ್ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಸುದ್ದಿಯನ್ನ ನಾವು ಗಮನಿಸೋಣ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಟೋಲ್ ಸಂಗ್ರಹ ಇಂದಿನಿಂದ ಬೆಂಗಳೂರು ನಿಡಘಟ್ಟದವರೆಗೆ ಟೋಲ್ ಸಂಗ್ರಹ ಮಾಡಲಾಗುತ್ತದೆ ಒಟ್ಟು 56 ಕಿಲೋಮೀಟರ್ ರಸ್ತೆಗೆ ಟೋಲ್ ಸಂಗ್ರಹ ಮಾಡಲಾಗುತ್ತದೆ ಕಾರು ಜೀಪ್ ವ್ಯಾನ್ ಏಕಮುಖ ಸಂಚಾರಕ್ಕೆ 135 ರೂಪಾಯಿ टोल संग्रह लघु वाहन मिनी बस एकमुख शुल्क 220 रूपाय बस ट्रक एकमुख संचार शुल्क 460 रूपाय आक्सल वाहन एकमुख संचार शुल्क 500 रूपाय भारी वाहन एकमुख संचार शुल्क 880 रूपाय टोल संग्रह के ब्रेक हाकिदंत NHAI कांग्रेस विरोध नडुवेयू टोल संग्रह शुरुआता है कांग्रेस विचार संबंध पट्टंते बहुत विरोधवन्न व्यक्तपडिसितु टोल प्लाजा बळी कांग्रेस प्रतिभटने हिन्नेले टोल प्लाजा बळी बिगी पोलीस बंदोबस्त अळवडिसलागिदे शेषगिरिहळ्ळी टोल प्लाजा मुंभाग खाकी बिगी भद्रतेयन्न कैगोंडिदे मूलभूत व्यवस्थे सर्विस रस्ते सरीपड़ी शुल्क वसूलिगे आग्रह यावुदे अहितकर घटने नडीबारदु अल्वा पोलीस बिगी बंदोबस्त संदर्भदल्लि कल्पिसलागिदे एस दृश्यदल्लि नावु गमनिसबहुदु साकष्टु पोलीसरन्न कूड अल्लि नियोजने माडलागिदे बहळष्टु बिगी पोलीस बंदोबस्त कल्पिसलागिदे बेंगळूरु मैसूरु दशपथ हेद्दारियल्लि टोल संग्रह शुरुवागिदे ईग हागागिने ಕಾಂಗ್ರೆಸ್ ಕೂಡ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಇದೆ ಇವತ್ತಿನಿಂದ ಬೆಂಗಳೂರು ಟು ನಿಡಗಟ್ಟದವರೆಗೆ ಟೋಲ್ ಸಂಗ್ರಹ ಇರುತ್ತೆ ಒಟ್ಟು 56 ಕಿಲೋಮೀಟರ್ ರಸ್ತೆಗೆ ಟೋಲ್ ಸಂಗ್ರಹವನ್ನ ಮಾಡಲಾಗುತ್ತೆ ಕಾರು ಜೀಪ್ ವ್ಯಾನ್ ಏಕಮುಖ ಸಂಚಾರಕ್ಕೆ 135 ರೂಪಾಯಿ ಟೋಲ್ ಸಂಗ್ರಹ ಇರುತ್ತೆ ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರವೀಣ್ ಇವತ್ತಿನಿಂದ ಬೆಂಗಳೂರು ನಿಡಗಟ್ಟದವರೆಗೆ ಟೋಲ್ ಸಂಗ್ರಹ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಎಷ್ಟು ಟೋಲ್ ಸಂಗ್ರಹ ಇರುತ್ತೆ ಜೊತೆಗೆ ಇದಕ್ಕೆ ಕಾಂಗ್ರೆಸ್ನವರು ಕೂಡ ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂತದ್ದು ಫೆಬ್ರವರಿ 28ರಿಂದ ಟೋಲ್ ಸಂಗ್ರಹಕ್ಕೆ ಮುಂದಾಗಿತ್ತು ಆದರೆ ಸಕಸ್ಸು ವಿರೋಧ ಆಗಿತ್ತು ಜೊತೆಗೆ ಉದ್ಘಾಟನೆ ಆಗದಂತ ರಸ್ತೆಗೆ ಟೋಲ್ ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂತ ನಡೆಯನ್ನ ಖಂಡಿಸಿ ಸಾರ್ವಜನಿಕ ವಲಯದಲ್ಲಿ ಸಕಸ್ಸು ಟೀಕೆ ಆಗಿತ್ತು ಅನಿಸ್ತಲ್ಲಿ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ ನಂತರ ಇವತ್ತು 14ನೇ ತಾರೀಕಿನಿಂದ ಟೋಲ್ ಸಂಗ್ರಹ ಮಾಡಲಿಕ್ಕೆ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿರುವಂತದ್ದು ಸದ್ಯದಿಂದ ನಾವು ಶೇಷ್ ಬಳಿ ಬಳಿ ಟೋಲ್ ಮುಂಭಾಗ ಇದ್ದೀವಿ ಬೆಳಗ್ಗೆ 8 ಗಂಟೆ ಮೇಲೆ ಕೂಡ ಟೋಲ್ ನ ಪ್ರಮುಖವಾಗಿ ಮೈಸೂರಿನಿಂದ ಎಕ್ಸಿಟ್ ಆಗುವಂತ ವಾಹನಗಳಿಗೆ ಟೋಲ್ ಅನ್ನು ಸಂಗ್ರಹಣೆ ಮಾಡುತ್ತಾರೆ ಜೊತೆಗೆ ಬೆಂಗಳೂರಿನಿಂದ ಎಂಟ್ರಿ ಆಗುವ ವಾಹನಗಳಿಗೆ ಕಡಿಮೆ ಟೋಲ್ ಬಳಿ ಮುಂಭಾಗ ಅಲ್ಲಿ ಟೋಲ್ ಅನ್ನ ಕಲೆಕ್ಟ್ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡು ಸುಮಾರು ಬೆಳಗ್ಗೆ 8 ಗಂಟೆಯಿಂದ ಈಗಾಗಲೇ ಟೋಲ್ ನ ಸಂಗ್ರಹ ಆರಂಭ ಆಗಿದೆ ಕಳೆದ ಹಲವು ದಿನಗಳಿಂದ ಕೂಡ ಸಾಕಷ್ಟು ಹೋರಾಟಗಳು ನಿರಂತರವಾಗಿ ಪ್ರತಿಭಟನೆಗಳು ಟೋಲ್ ನ ಸಂಗ್ರಹ ಮಾಡಲಿಕ್ಕೆ ಓಕೆ ಆದ್ರೆ ಮೂಲಭೂತ ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಿಸಿ ಜೊತೆಗೆ ಸರ್ವಿಸ್ ವ್ಯವಸ್ಥೆಗಳನ್ನ ಸರಿಪಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಆಗಿರ್ಬೋದು ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ಆ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರವರೆಗೂ 14 ತಾರೀಕುವರೆಗೂ ಮುಂದೂಡಿದ್ರು ಆದ್ರೆ ಇವತ್ತು ಕೂಡ ಆ ಸಮಸ್ಯೆಗಳು ಬಗೆಹರಿದಿಲ್ಲ ಹಾಗಾಗಿ ಟೋಲ್ ನ ಸಂಗ್ರಹಣೆ ಮಾಡಬಾರದು ಅನ್ನುವಂಥದ್ದು ಇಲ್ಲಿನ ಏನು ಕಾಂಗ್ರೆಸ್ ಮುಖಂಡರು ಆಗಿರುತ್ತೆ